ಸಮಸ್ತ ವೀಕ್ಷಕರಿಗೂ ಸುಮಾ ಸ್ಟಾಲೆಂಟ್ಗೆ ಸ್ವಾಗತ. ಮನೆಯಲ್ಲಿ ಜಿರಲೆ ಪ್ರಾಬ್ಲಮನ್ನು ಹೇಗೆ ಹೋಗಲಾಡಿಸೋದಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಅವು ಯಾವ್ಯಾವ ಮನೆ ಮದ್ದುಗಳನ್ನು ಯೂಸ್ ಮಾಡಿ ನಾವು ಜಿರಲೆಯನ್ನು ಓಡಿಸ್ಬೋದು ಅಂತೇಳಿ ತಿಳಿದುಕೊಳ್ಳೋಣ. ಮೊದಲನೇ ಮನೆ ಮದ್ದು ಲವಂಗ. ಲವಂಗವನ್ನು ಜಿರಲೆ ಎಲ್ಲೆಲ್ಲಿ ಓಡಾಡ್ತವೋ ಅಲ್ಲಿ ಇಟ್ಟರೆ ಜಿರಲೆಗಳು ಬರೋದಿಲ್ಲ. ಯಾಕೆ ಅಂತಂದರೆ ಲವಂಗದ ವಾಸನೆ ಜಿರಲೆಗೆ ಆಗೋದಿಲ್ಲ. ಎರಡನೇ ಮನೆ ಮದ್ದು ಬೇವಿನ ಎಲೆ. ಈ ಬೇವಿನ ಎಲೆಯನ್ನು ಜಿರಲೆಗಳು ಎಲ್ಲಿ ಓಡಾಡ್ತೋ ಆ ಸ್ಥಳದಲ್ಲಿ ಇಟ್ಟರೆ ಜಿರಲೆಗಳು ಬರೋದಿಲ್ಲ. ಮೂರನೇ ಮನೆ ಮದ್ದು ಸೌತೆಕಾಯಿ. ಸೌತೆಕಾಯಿಯನ್ನು ತುಂಡುಂಡಾಗಿ ಹೆಚ್ಚಿಬಿಟ್ಟು ಅವನ ಜಿರಲೆಗಳು ಓಡಾಡುವ ಸ್ಥಳಗಳಿಟ್ಟರೆ ಜಿರಲೆಗಳು ಬರೋದಿಲ್ಲ. ನಾಲ್ಕನೇ ಮನೆ ಮದ್ದು ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಜಿರಲೆಗಳು ಓಡಾಡುವ ಸ್ಥಳಗಳಲ್ಲಿಟ್ಟರೆ ಜಿರಲೆಗಳು ಬರೋದಿಲ್ಲ. ಇವೆಲ್ಲ ನನಗೆ ಗೊತ್ತಿರೋ ಮನೆ ಮದ್ದುಗಳು. ನಿಮಗೆ ಯಾವರೇ ಮನೆ ಮದ್ದುಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಬಟನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.